ಉಡುಪಿ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಸುರಿತಾ ಇರುವ ಮಳೆ ಇಂದು ಕೂಡ ಮುಂದುವರೆದಿದ್ದು ಜನಜೀವನವನ್ನ ಅಸ್ತವ್ಯಸ್ತಗೊಳಿಸಿದೆ ಜಿಲ್ಲೆಯ ಸ್ವರ್ಣ ನದಿ ತುಂಬಿ ಹರಿತಾ ಇದೆ ಹಿರಿಯಡಕದ ಬಜೆ ಡ್ಯಾಂನಲ್ಲಿ ನೀರು ಭರ್ತಿಯಾಗಿದ್ದು ಹೆಚ್ಚುವರಿ ನೀರನ್ನು ಹೊರಕ್ಕೆ ಬಿಡಲಾಗ್ತಾ ಇದೆ ಇಂದು ಕೃತಕ ನೀರಿನಿಂದ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿವೆ ಉಡುಪಿ ನಗರದ ಬನ್ನಂಜಿಯ ಶಿರಿಬೀಡು ವಾರ್ಡ್ನಲ್ಲಿರುವ ಮೂಡನಿಡಂಬೂರು ಬ್ರಹ್ಮಬೈದರಕಳ್ಳ ಗರಡಿಯ ಅಂಗಣಕ್ಕೆ ನೀರು ನುಗ್ಗಿದೆ ಕಲ್ಸಂಕ ಮಠದ ಬೆಟ್ಟು ನಿಟ್ಟೂರು ಭಾಗದಲ್ಲಿ ಕೃತಕ ನೀರು ಬಂದಿದೆ ಇದರಿಂದ ಜನರು ಆತಂಕದಲ್ಲಿ ಇದ್ದಾರೆ ಹವಾಮಾನ ಇಲಾಖೆಯು ಉಡುಪಿ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಿಸಿದ್ದು ಹಾಗಾಗಿ ಇನ್ನೂ ಕೆಲವು ದಿನ ಭಾರಿ ಮಳೆ ಸುರಿಯುವ ಸಾಧ್ಯತೆ ಇದೆ ಸಮುದ್ರ ಹಾಗೂ ನದಿಪಾತದ ನಿವಾಸಿಗಳು ಮಳೆಯ ಕುರಿತು ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಡಳಿತ ಮಾಧ್ಯಮಗಳ ಮೂಲಕ ಮನವಿಯನ್ನ ಮಾಡಿದೆ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಡಳಿತ ಕೆಲವು ನಿರ್ದೇಶನಗಳನ್ನು ನೀಡಿದ್ದು ವಿದ್ಯಾರ್ಥಿಗಳ ಹಾಜರಾತಿಯನ್ನು ಕಡ್ಡಾಯ ಮಾಡುವಂತಿಲ್ಲ ಕಠಿಣವಾದ ತೋಡು ಹಳ್ಳಗಳನ್ನು ದಾಟಿ ಬರುವ ಸಂದರ್ಭಗಳು ಇರುವಂತಹ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವುದು ಸೇರಿದಂತೆ ಒಟ್ಟು 7 ಅಂಶಗಳ ಸುತ್ತೋಲೆಯನ್ನು ಜಿಲ್ಲಾಡಳಿತ ಹೊರಡಿಸಿದೆ ಎಸ್ ಉಡುಪಿ ಜಿಲ್ಲೆಯಲ್ಲಿ ಮಳೆಯಿಂದಾಗಿರುವಂತಹ ಹಾನಿಯ ಬಗ್ಗೆ ಕುರಿತಾಗಿ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರಮೋದ್ ಅವರು ನೀಡುತ್ತಾರೆ ಪ್ರಮೋದ್ ಉಡುಪಿಯಲ್ಲಿ ಮಳೆ ಯಾವ ರೀತಿಯ ಹಾನಿಯನ್ನು ಉಂಟು ಮಾಡಿದೆ ಏನು ಅಪ್ಡೇಟ್ಸ್ ಇದೆ ಅಂಜನ್ ಏನು ಸತತವಾಗಿ 2 ದಿನಗಳಿಂದ ಏನು ಸುರಿಯುವ ಮಳೆಯಿಂದಾಗಿ ಉಡುಪಿ ಜಿಲ್ಲೆಯ ಕೆಲವೊಂದು ತಗ್ಗು ಪ್ರದೇಶಗಳಲ್ಲಿ ಈಗಾಗಲೇ ನೆರೆಯಾಗಿದೆ ಈಗಾಗಲೇ ಏನು ಉಡುಪಿಯ ಏನು ಉದ್ಯಾವರ ಪಾಪನಾಶಿನಿ ನದಿಯಲ್ಲಿ ಈಗಾಗಲೇ ನೀರಿನ ಮಟ್ಟ ಏರಿಕೆಯಾಗಿದ್ದು ಈಗ ಜಿಲ್ಲಾಧಿಕಾರಿಗಳು ಈಗಾಗಲೇ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ನದಿ ತೀರದ ಎಲ್ಲ ಏನು ನದಿ ತೀರದವರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನು ನೀಡಿದ್ದಾರೆ ಅದೇ ರೀತಿಯಲ್ಲಿ ಏನು ಮೀನುಗಾರಿಕೆಗೆ ತೆರಳದಂತೆ ಈ ಭಾಗದ ಮೀನುಗಾರರಿಗೆ ಕೂಡ ಎಚ್ಚರಿಕೆಯನ್ನು ನೀಡಿದ್ದಾರೆ ಅದೇ ರೀತಿಯಲ್ಲಿ ಏನು ಶಾಲಾ ಕಾಲೇಜುಗಳಿಗೆ ಇಂದು ರಜೆಯನ್ನು ನೀಡಲಾಗಿದ್ದು ಎಲ್ಲ ನದಿ ತೀರ ಇರಬಹುದು ಕೆರೆ ಎಲ್ಲ ಈಗ ತುಂಬಿ ಹರಿತಿರುವಂತದ್ದು ನಾವು ಕಾಣ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಉಡುಪಿಯ ಏನು ಕೃಷ್ಣ ಮಠ ಇದೆ ಈ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ಕೂಡ ಈಗ ನೀರು ನೆರೆ ಆಗಿದ್ದು ಈ ಭಾಗದಲ್ಲಿ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ಕೂಡ ಈಗ ಏನು ನೀರು ತುಂಬಿಕೊಂಡಿರುವಂತದ್ದು ನಾವು ಕಾಣ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಏನು ಉಡುಪಿಯ ಏನು ಗರಡಿ ಒಂದರಲ್ಲಿ ಕೊಡಂಕೂರು ಈ ಭಾಗದ ಒಂದು ಗರಡಿಯಲ್ಲಿ ಕೂಡ ನೀರು ನುಗ್ಗಿರುವಂತದ್ದು ಇವತ್ತು ಬೆಳಿಗ್ಗೆಯಿಂದಲೇ ಆಗಿದೆ ಹಾಗೆ ಸತತವಾಗಿ ಸುರಿಯುವಂತಹ ಮಳೆಯಿಂದಾಗಿ ಸಾಕಷ್ಟು ಈಗ ತಗ್ಗು ಪ್ರದೇಶ ಇರಬಹುದು ನದಿಗಳು ಇರಬಹುದು ತುಂಬಿ ಹರಿತಿದೆ ಅಂತ ಹೇಳಬಹುದು ನಾನು ಓಕೆ ಓಕೆ ಬೇರೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಇನ್ನು ಸಮಸ್ಯೆಗಳು ಆಗದ ಹಾಗೆ ಅಂತ ಉಡುಪಿ ಜಿಲ್ಲೆಯಲ್ಲಿ ಈಗಾಗಲೇ ಏನು ಎಲ್ಲ ಏನು ಗ್ರಾಮ ಪಂಚಾಯತ್ಗಳಿಗೆ ಸ್ಥಳೀಯ ಗ್ರಾಮ ಪಂಚಾಯತ್ನ ಅಧಿಕಾರಿಗಳಿಗೆ ಈಗಾಗಲೇ ಒಂದು ಸೂಚನೆ ಕೊಟ್ಟಿದೆ ಅಂದ್ರೆ ಯಾವ ಭಾಗದಲ್ಲಿ ನೀರು ತುಂಬಿರುತ್ತದೆ ಅಂತ ಭಾಗದಲ್ಲಿ ಜನರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡ್ಬೇಕೆಂಬ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಎಚ್ಚರಿಕೆಯಂತೆ ಇರುವಂತೆ ಎಲ್ಲ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಏನು ಹೀಗೆ ಇವತ್ತು ಸಂಜೆವರೆಗೆ ಇವತ್ತು ರಾತ್ರಿ ಇಡೀ ಈ ಭಾಗದಲ್ಲಿ ಈ ತರ ನೀರು ಮಳೆ ಬಂದ್ರೆ ಈಗ ಎಲ್ಲ ನದಿಗಳು ಉಕ್ಕಿ ಹರಿಯುವುದರಿಂದ ನದಿ ತೀರದಲ್ಲಿ ನೆರೆ ಆಗುವಂತ ಸಂದರ್ಭ ಕೂಡ ಇದೆ ಅಂತ ಹೇಳ್ಬೋದು ಅಂಜನ್ ಓಕೆ 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 ಎಸ್ ಖಂಡಿತವಾಗ್ಲೂ ಅವರ ಪ್ರಮೋದ್ ಅವರೇ ಮಾಹಿತಿಗಾಗಿ ಧನ್ಯವಾದ ಕೂಡ